ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಡಿ ಜೆ ಆಸ್ಮೋ ಆ್ಯಕ್ಷನ್ ಕ್ಯಾಮರಾದಲ್ಲಿ ಬ್ಲಾಗ್ ಮಾಡ್ತಿದ್ದೇನೆ, ಹೇಗೆ ಬರ್ತದೆ ಅಂತ ನೋಡಲಿಕ್ಕೋಸ್ಕರ. ಸೊ ನೋಡುವ ಹೇಗೆ ಬರ್ತದೆ ಔಟ್ಪುಟ್ ಅಂತ. ರಾಕ್ ಸ್ಟಡಿ ಮೋಡಲ್ಲಿ ವೀಡಿಯೋ ಮಾಡ್ತಿದ್ದೇನೆ, ನೋಡ್ತೀನಿ. ಸೊ ಇವತ್ತು ನಾನು ಡಿ ಜೆ ಆಸ್ಮೋ ಆ್ಯಕ್ಷನ್ 1 ಮೋಟೋ ವ್ಲಾಗ್ ಮಾಡ್ತಿದ್ದೇನೆ. ಇದರಲ್ಲಿ ನಿಮಗೆ ನೋಡ್ಬೋದು ಸೂಪರ್ ವ್ಯೂ ಅಷ್ಟೊಂದು ಆ್ಯಂಗಲ್ ಬರ್ತಾ ಇಲ್ಲ, ಬಟ್ ಸ್ಟೆಬಿಲೈಸೇಷನ್ ತುಂಬ ಒಳ್ಳೇದಿರ್ಬೋದು, ಯಾಕಂದರೆ ಇದು ರಾಕ್ ಸ್ಟಡಿ ಮಾಡಲ್ ಇದೆ. ನಮ್ಮದು ಗೋಪ್ರೋದಲ್ಲಿ ಏನಾಗ್ತದೆ ಅಂದರೆ ಹೈಪರ್ ಸ್ಮೂತ್ ಸ್ಟೆಬಿಲೈಸೇಷನ್ ಅಂತ ಬರ್ತದೆ. ಸೊ ಡಿ ಜೆ ಎಲ್ ಆಸ್ಮೋ ಆ್ಯಕ್ಷನ್ ಕ್ಯಾಮರಾದಲ್ಲಿ ಅಂದರೆ ರಾಕ್ ಸ್ಟಡಿ ಮೋಡ್. ಬಟ್ ರಾಕ್ ಸ್ಟಡಿ ಮೋಡಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ನಿಮಗೆ ಸೂಪರ್ ವ್ಯೂ ಮೋಡಲ್ಲಿ ವೀಡಿಯೋಸ್ ರೆಕಾರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್, ಇದು ಡ್ಯಾಶ್ ಬೋರ್ಡ್ ವಿತ್ ಮಿರರ್ಸ್ ಎಲ್ಲ ಕಾಣಲಿಕ್ಕಿಲ್ಲ, ಸ್ವಲ್ಪ ಕ್ರಾಪ್ ಆದಾಗೆ ಬರ್ತದೆ. ಅದೇ ರೀತಿ ಒಂದ್ವೇಳೆ ರಾಕ್ ಸ್ಟಡಿ ಮೋಡ್ ಆಫ್ ಮಾಡಿ ವೀಡಿಯೋಸ್ ಮಾಡಿದರೆ ಪ್ರಾಬ್ಲಮ್ ಏನಂದರೆ ನಿಮಗೆ ಸ್ಟೆಬಿಲೈಸೇಷನ್ ಸಿಗೋದಿಲ್ಲ. ನಾರ್ಮಲ್ ಫೋನ್ನಲ್ಲಿ ಕೂಡ ವೀಡಿಯೋ ರೆಕಾರ್ಡ್ ಮಾಡಿದರೆ ಹೇಗೆ ಶೇಕ್ ಬರ್ತದೆ, ಆ ರೀತಿ ಬರ್ತದೆ. ಸೊ ಅದಕ್ಕೋಸ್ಕರ ನಾನು ರಾಕ್ ಸ್ಟಡಿ ಮೋಡಲ್ಲೇ ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೇನೆ. ಇವಾಗ ಜಸ್ಟ್ ಒಂದು ಇದು ಟೆಸ್ಟ್ ಮಾಡಲಿಕ್ಕೋಸ್ಕರ ನಾನು ಒಂದು ಜಸ್ಟ್ ಒಂದು ರೌಂಡು ಒಂದೆರಡು ಪ್ಲೇಸಿಗೆ ತಿರುಗಾಡುವ ಅಂತ ಹೋಗ್ತಿದ್ದೇನೆ. ಒಬ್ಬನೇ ಇದ್ದೇನೆ ಸೋಲೋ. ನೋಡುವ, ಮಳೆ ಬರುವ ಚಾನ್ಸಸ್ ಕೂಡ ಇದೆ. ಮಳೆ ಬಂದರೂ ರೈನ್ ಕೋಟ್ ಇದೆ, ಅದೇ ರೀತಿ ವಾಟರ್ ಪ್ರೂಫ್ ಕೇಸ್ ಕೂಡ ಇದೆ ನಮ್ಮದು ಡಿ ಜೆ ಆಸ್ಮೋ ಆ್ಯಕ್ಷನ್ ಇದು. ಈ ಡಿ ಜೆ ಆಸ್ಮೋ ಆ್ಯಕ್ಷನ್ ನನಗೆ ಕೊಟ್ಟದ್ದು ಟೆಸ್ಟ್ ಮಾಡಲಿಕ್ಕೆ ನಮ್ಮ ಶಿವರಾಜು, ಗೋಳಿ ಸೋಟ ಫಿಲ್ಮ್ಸ್ ಅನ್ನೋ ಚಾನಲ್ ಯೂಟ್ಯೂಬ್ ಚಾನಲ್ ಇದೆ ಅವರಿಗೆ. ಸೊ ಗೋಳಿ ಸೋಟ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ, ನನಗೆ ಟೆಸ್ಟ್ ಮಾಡಲಿಕ್ಕೆ ಅದೇ ರೀತಿ ವೀಡಿಯೋಸ್ ಮಾಡಲಿಕ್ಕೋಸ್ಕರ ಹೆಲ್ಪ್ ಮಾಡಿದ್ದಕ್ಕೆ. ಸೊ ಅವರ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಅವರ ಚಾನಲಿದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಗೋಳಿ ಸೋಡ ಫಿಲ್ಮ್ಸ್ ಅಂತ ನೀವು ಅವರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಸೊ ಬಿಗ್ ಥ್ಯಾಂಕ್ಸ್ ಫಾರ್ ಶಿವರಾಜ್. ಸೊ ನೋಡೋ, ಜಸ್ಟ್ ಒಂದು ಕಟೀಲು ತನಕ ಹೋಗಿ ಬರೋ, ಒಂದು ಜಸ್ಟ್ ಒಂದು ಒಂದು ರೌಂಡ್ ಹೊಡೆಯೋದು ಅಷ್ಟೇ. ಮಳೆ ಬರುವ ವೆದರೇ ಇದೆ, ಹನಿ ಹನಿ ಮಳೆ ಬರ್ತಾ ಉಂಟು ಇವಾಗಲೂ. ಬಟ್ ಈ ಡಿ ಜೆ ಆಸ್ಮೋ ಆ್ಯಕ್ಷನ್ ಅಲ್ಲಿ ನನಗೆ ಚಾರ್ಜ್ ಮಾಡ್ಲಿಕ್ಕೂ ನೆನಪಿರಲಿಲ್ಲ, ಜಸ್ಟ್ ಒಂದು 25% ಏನಿದೆ ಬ್ಯಾಟ್ರಿ. ಅದಕ್ಕೆ ನಾನು 1080p ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೇನೆ. 4K ಮಾಡಿದ್ರೆ ಏನಾಗ್ತದೆ ಅಂದ್ರೆ ಬೇಗ ಬ್ಯಾಟ್ರಿ ಕೂಡ ಡ್ರೈನ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು 1080p ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೇನೆ, ನೋಡ ಎಷ್ಟೊತ್ತು ರೆಕಾರ್ಡ್ ಆಗ್ತದೆ ಅಂತ. ಅದೇ ರೀತಿ ಇದರಲ್ಲಿ ನಾನು ಇನ್ಬಿಲ್ಟ್ ಮೈಕ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದೇನೆ, ಯಾವುದೇ ಎಕ್ಸ್ಟರ್ನಲ್ ಮೈಕ್ ಆಗಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಇನ್ಬಿಲ್ಟ್ ಏನು ಮೈಕ್ ಇದೆ ಅದರಲ್ಲೇ ವಿತ್ ಹೆಲ್ಮೆಟ್ ಹಾಕಿರೋದ್ರಿಂದ ಏನಾಗ್ತದೆ, ವೈಸರ್ ಕ್ಲೋಸ್ ಮಾಡಿದರೆ ವಾಯ್ಸ್ ಔಟ್ಸೈಡ್ ಬರೋದಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೇನೆ, ವೈಸರ್ ಓಪನ್ ಇಟ್ಟೆ ನಾನು ಬ್ಲಾಗ್ ಮಾಡ್ತಿದ್ದೇನೆ, ಆವಾಗ ವಾಯ್ಸ್ ಸ್ವಲ್ಪ ಕ್ಲಿಯರ್ ಬರ್ಬೋದಂತ. ಆದರೂ ನೋಡ್ಬೋದು 50 ಇದ್ದೇನೆ, ವಾಯ್ಸ್ ಹೇಗೆ ಕ್ಲಾರಿಟಿ ಬರ್ತದೆ 50 ಕೂಡ ಅಂತ ನೋಡುವ. ಎಲ್ಲ ನಿಮಗೆ ಇದನ್ನು ನಾನು ಟ್ರಾನ್ಸ್ಫರ್ ಮಾಡಿದ ನಂತರ ಗೊತ್ತಾಗ್ತದೆ ಯಾವ ರೀತಿ ಬಂದಿದೆ ಅಂತ. ಸೊ ಯಾವ ರೀತಿ ಬಂದಿರ್ತದೆ ವಾಯ್ಸ್, ನಾನು ಜಾಸ್ತಿನೂ ಮಾಡೋದಿಲ್ಲ, ಕಮ್ಮಿನೂ ಮಾಡೋದಿಲ್ಲ, ಅದೇ ರೀತಿ ಕಲರ್ ಕರೆಕ್ಷನ್ಸ್ ಕೂಡ ಮಾಡೋದಿಲ್ಲ. ಯಾವ ರೀತಿ ಔಟ್ಪುಟ್ ಬರ್ತದೆ ಸೇಮ್ ಹಾಗೇನೆ ಅಪ್ಲೋಡ್ ಮಾಡಲಿಕ್ಕೆ ನೋಡ್ತೇನೆ. ಯಾಕಂದರೆ ಆ್ಯಕ್ಚುಯಲ್ ಬೇರೆಯವರೆಲ್ಲ ನೋಡಿದರೆ ಕಲರ್ ಕರೆಕ್ಷನ್ಸ್ ಮಾಡ್ತಾರೆ, ವಾಯ್ಸ್ ಮೆಲ್ಲ ಇದ್ದರೆ ಜಾಸ್ತಿ ಮಾಡಿ ಅಪ್ಲೋಡ್ ಎಲ್ಲ ಮಾಡ್ತಾರೆ. ನಿಮಗೆ ಒಂದು ರಿವ್ಯೂ ವಿಡಿಯೋ ಥರ ಇದು, ಯಾವ ರೀತಿ ಬರ್ತದೆ ಅಂತ ಔಟ್ಪುಟ್. ಡಿ ಜೆ ಆಸ್ಮೋ ಆ್ಯಕ್ಷನ್ ನೀವು 2022 ಪರ್ಚೇಸ್ ಮಾಡೋದಾದರೆ ಬರ್ತಿದ್ದೆ ಇಲ್ಲೂ ಅಂತ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೇನೆ. ಇವಾಗ ನೋಡ್ಬೋದು ಇದು ಹುಣಸೆಕಟ್ಟೆ ಚರ್ಚ್, ಕರ್ಮದೆ ಚರ್ಚ್ ಅಂತ ಹೇಳ್ತಾರೆ, ಇಲ್ಲಿಗೆ ರೀಚ್ ಆದೆ. ಪ್ಲಸ್ ಇದರಲ್ಲಿ ನಿಮಗೆ ಹೇಗೆ ಅಂದರೆ ಕಲರ್ಸ್ ಹೇಗೆ ಬರ್ತದೆ ಅಂತ ಕೂಡ ಗೊತ್ತಾಗ್ತದೆ. ನಾರ್ಮಲ್ ಬಿಸಿಲಿದ್ರೆ ಏನಾಗ್ತದೆ ಅಂದರೆ ಆಲ್ಮೋಸ್ಟ್ ಬ್ರೈಟ್ ಇದ್ದಾಗ ನಿಮಗೆ ಆಲ್ಮೋಸ್ಟ್ ನಾರ್ಮಲ್ ಆಗಿ ಒಳ್ಳೆಯದೇ ಕಾಣ್ತದೆ. ಸೊ ಇವಾಗ ಮಾನ್ಸೂನ್ ಸೀಸನ್ ಇರೋದ್ರಿಂದ ಎಂತ ಹೇಳ್ತಾರೆ, ಮೋಡ ಇರ್ತದೆ, ಸ್ವಲ್ಪ ಡಾರ್ಕ್ನೆಸ್ ಕೂಡ ಜಾಸ್ತಿ ಇದೆ. ಆ ಟೈಮಲ್ಲಿ ನಿಮಗೆ ಹೇಗೆ ಕ್ಲಾರಿಟಿ ಬರ್ತದೆ, ವಿಸಿಬಿಲಿಟಿ ಡೇ ಟೈಮಲ್ಲಿ ಬರ್ತದೆ ಅಂತ ನಿಮಗೆ ಕೂಡ ಈ ಡಿ ಜೆ ಆಸ್ಮೋದಲ್ಲಿ ನೋಡ್ಬೋದು. ಇವಾಗ ನೋಡ್ಬೋದು ನಾನು ಆಲ್ಮೋಸ್ಟ್ 60-70 ಸ್ಪೀಡಲ್ಲಿ ಇದ್ದೇನೆ. ಇವಾಗ ನಿಮಗೆ ನನ್ನ ವಾಯ್ಸ್ ಕ್ಲಾರಿಟಿ ಹೇಗೆ ಬರ್ತದೆ ಅಂತ ನೋಡ್ಬೋದು ಇನ್ಬಿಲ್ಟ್ ಮೈಕಲ್ಲಿ. ಸೊ ಒಂದು 60-70 ಸ್ಪೀಡಲ್ಲಿ ಇದ್ರೆ ವಾಯ್ಸ್ ಕ್ಯಾಪ್ಚರ್ ಹೇಗೆ ಮಾಡ್ತದೆ ಅಂತ.
ಇವಾಗ ನಾನು ಆಲ್ಮೋಸ್ಟ್ ಕಟೀಲ್ ಹತ್ರ ರೀಚ್ ಆದೆ. ಇದು ನಂದಿನಿ ರಿವರ್ ಇದ್ದು ಬ್ರಿಡ್ಜ್ ನಮ್ಮ ಕಟೀಲ್ ಇದ್ದು. ಸೊ ಇವಾಗಲೂ ನೋಡ್ಬೋದು 60 ಸ್ಪೀಡ್ ಮೇಂಟೈನ್ ಮಾಡ್ತಿದ್ದೇನೆ. ಸೊ ವಾಯ್ಸ್ ಹೇಗೆ ಬರ್ತಿದೆ ಅಂತ, ಪ್ಲಸ್ ವಿಂಡ್ ಕೂಡ ಜಾಸ್ತಿ ಇದೆ. ಸೊ ಕಂಪೇರ್ ಮಾಡ್ಬೋದು ಹೇಗಿದೆ ಅಂತ. ಬಟ್ ಒಂದು ಫಾಲ್ಟ್ ಇದ್ರದ್ದು ನನಗೆ ಇಷ್ಟ ಆಗಲಿಲ್ಲ ಏನಂದ್ರೆ, ಅದೇ ಸೂಪರ್ ರಾಕ್ ಸ್ಟಡಿಯಲ್ಲಿ ಇರುವಾಗ ನಿಮ್ಗೆ ಏನಂದ್ರೆ ಜಾಸ್ತಿ ವೈಡಲ್ಲಿ ಬರೋದಿಲ್ಲ ವೀಡಿಯೋಸ್, ಅದೊಂದು ಪ್ರಾಬ್ಲಮ್. ಅದೇ ರೀತಿ ಲೋ ಲೈಟ್ ಕೂಡ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ ಗೋಪ್ರೋ ಥರ. ಗೋಪ್ರೋದಲ್ಲಿ ಒಂದು ಬೆನಿಫಿಟ್ ಏನಂದ್ರೆ, ಸೂಪರ್ ವ್ಯೂ ನೀವು ಇಟ್ಟಿದ್ರು ನಿಮಗೆ ಹೈಪರ್ ಸ್ಮೂತ್ ಸ್ಟೆಬಿಲೈಸೇಷನ್ ಅಂದರೆ, ನಿಮಗೆ ಎಷ್ಟು ಗುಂಡಿ ಇದ್ರೂ ಕೂಡ ನೀವು ಗಾಡಿ ಹೋದ್ರು ನಿಮ್ಗೆ ಅಷ್ಟೊಂದು ಫೀಲ್ ಆಗ ಇದು ಎಂತ ಹೇಳ್ತಾರೆ ವೀಡಿಯೋ ಅಷ್ಟೊಂದು ಶೇಕ್ ಕೂಡ ಬರೋದಿಲ್ಲ. ಸೊ ಅದೊಂದು ಗೋಪ್ರದ್ದು ಮೇನ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತೆ ಹೇಳುದಂದ್ರೆ ಮೈಕ್ ಇದ್ದು ಕಂಪ್ಯಾರಿಸನ್ ಮಾಡಿ ನೋಡ್ಬೇಕಾಗ್ತದೆ. ಯಾಕಂದ್ರೆ ನಾನು ನಾರ್ಮಲ್ ಆಗಿ ಗೋಪ್ರದಲ್ಲಿ ನೋಡಿದ್ದೇನೆಂದ್ರೆ 40-50 ಸ್ಪೀಡಲ್ಲಿ ಹೋದಾಗ ಜಾಸ್ತಿ ವಾಯ್ಸ್ ಕೂಡ ಕ್ಲಾರಿಟಿ ತಗೊಳ್ಳೋದಿಲ್ಲ ನಾರ್ಮಲ್ ಆಗಿ ಇದು ವಿದೌಟ್ ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡೋದಾದ್ರೆ. ಸೊ ಇದರಲ್ಲಿ ಮೊನ್ನೆ ಚೆಕ್ ಮಾಡಿದಾಗ ನನಗೆ ಏನಾಯ್ತು ಅಂದರೆ ಒಳ್ಳೆ ಕ್ಲಾರಿಟಿನೇ ಬರ್ತಾ ಇತ್ತು ವಾಯ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ಇಲ್ಲಿ ಕಟೀಲ್ ಟೆಂಪಲಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ಸೊ ರಜೆ ಇದ್ದಾಗೆಲ್ಲ ಜನರು ಆಲ್ಮೋಸ್ಟ್ ಟೆಂಪಲ್ಸ್ ಹಾಗೆ ಪಿಕ್ನಿಕ್ಗೆ ಅಂತೆಲ್ಲ ಬಂದೇ ಬರ್ತಾರೆ. ಇವಾಗ ಕಟೀಲ್ ಚರ್ಚ್ ಹತ್ರ ರೀಚ್ ಆದೆ. ನೋಡ್ಬೋದು ನಂದು ಲೆಫ್ಟ್ ಸೈಡಲ್ಲಿ ಇದೆ ಇಲ್ಲಿ ಕಟೀಲ್ ಚರ್ಚ್. ಬ್ಯೂಟಿಫುಲ್ ಇದೆ ಫ್ರಂಟ್ ಫೇಸ್ ನೋಡಿದ್ರೆ, ಚರ್ಚ್ ತುಂಬ ಒಳ್ಳೇದು. ಇದೊಂದು ಸ್ವಲ್ಪ ಡೇಂಜರಸ್ ರೋಡ್, ಯಾಕಂದ್ರೆ ನೋಡಬಹುದು ತುಂಬ ಕಾರ್ನರ್ಸ್ ಟ್ವಿಸ್ಟ್ ಇರೋದ್ರಿಂದ ಏನಕ್ಕೆ ಅಂದ್ರೆ ಅಪೋಸಿಟ್ ಅಲ್ಲಿ ಗಾಡಿ ಬರೋದು ಕೂಡ ಗೊತ್ತಾಗುದಿಲ್ಲ. ಇದೊಂದು ತುಂಬಾ ಡೇಂಜರ್ ಟರ್ನ್ ಈ ಟರ್ನ್, ಯಾಕಂದ್ರೆ ನೋಡಬಹುದು ಗೊತ್ತೇ ಆಗುದಿಲ್ಲ ಅಲ್ಲಿ ವೆಹಿಕಲ್ಸ್ ಬರ್ತಾ ಇದೆ ಇಲ್ವಾ ಅಂತ. ಅದೇ ರೀತಿ ಒಂದು ಮೊದಲು ತುಂಬ ಚಿಕ್ಕದಿದ್ರು ಇರೋದ್ರಿಂದ ರೋಡು ಆಲ್ಮೋಸ್ಟ್ ಗಾಡಿಗಳೆಲ್ಲ ಅಲ್ಲಿ ಗುಂಡಿಗೆ ಕೂಡ ಬೀಳುವ ಎಲ್ಲ ಚಾನ್ಸಸ್ ಇತ್ತು. ಲಾಸ್ಟ್ ಟೈಮ್ ಒಂದು ಬಸ್ ಕೂಡ ಬಿದ್ದಿತ್ತು ತುಂಬ ವರ್ಷದ ಹಿಂದೆ. ಇವಾಗ ಸ್ವಲ್ಪ ಅಗಲ ಮಾಡಿರೋದ್ರಿಂದ ರೋಡ್ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಆದ್ರೂ ಕೂಡ ಏನಂದ್ರೆ ಅದು ಗಿಡಗಳು ಮರಗಳೆಲ್ಲ ಇರೋದ್ರಿಂದ ಏನಾಗ್ತದೆ, ಅಪೋಸಿಟ್ ಅಲ್ಲಿ ಗಾಡಿ ಬರ್ತಾ ಇದೆ ಇಲ್ವಾ ಅಂತ ಒಂದು ಕೂಡ ಗೊತ್ತಾಗುದಿಲ್ಲ. ಯಾಕಂದ್ರೆ ನಾರ್ಮಲ್ ಆಗಿ ಯಾರು ಹಾರ್ನ್ ಕೂಡ ಹಾಕುದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅದೊಂದು ಡೇಂಜರ್ ಅಂತ ಹೇಳ್ಬಹುದು. ಸೊ ಈ DJI ಆಕ್ಷನ್ ಕ್ಯಾಮರಾದಲ್ಲಿ ಫ್ರಂಟ್ ಫೇಸಿಂಗ್ ಇರೋದ್ರಿಂದ ವ್ಲಾಗ್ ಮಾಡ್ಲಿಕ್ಕೆ ಕೂಡ ಈಸಿ. ಎಕ್ಸಾಂಪಲ್ ನೋಡ್ಬೋದು, ನಾನು ತೋರಿಸ್ತೇನೆ ಯಾವ ರೀತಿ ಇದೆ ಅಂತ. ಸೊ ನೋಡ್ಬೋದು ಈ ರೀತಿ ಇದೆ DJI ಆಕ್ಷನ್ ಕ್ಯಾಮರಾದ್ದು ಫ್ರಂಟ್ ಫೇಸಿಂಗ್ ಕ್ಯಾಮರಾ. ಸೊ ಹೀಗೆ ಇರೋದ್ರಿಂದ ಏನಾಗ್ತದೆ ಅಂದರೆ ವ್ಲಾಗ್ ಮಾಡಲಿಕ್ಕೆಲ್ಲ ತುಂಬ ಈಸಿ ಕೂಡ. ಅದೇ ರೀತಿ ಯಾಕಂದರೆ ಇಲ್ಲಾಂದರೆ ಮೊಬೈಲಲ್ಲಿ ತೆಗಿಬೇಕು, DSLR ಎಲ್ಲ ತಗೊಳ್ಬೇಕು. ಇದು ಫ್ರಂಟ್ ಫೇಸಿಂಗ್ ಇರೋದ್ರಿಂದ ಈಸಿಯಲ್ಲಿ ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ಬೋದು. ನಾನು ಹೆಚ್ಚಿಸ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಅದೇ ರೀತಿ ಬೇರೆಯವರಿಗೂ ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಗೋಲ್ಡ್ ಸೋಡಾ ಫಿಲ್ಮಿಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ.